ಹಲೋ ಅಂತ ಮಾಸ್ ಹಸೀಶ್ ಶಾರ್ ಹೋಗಿ ನೋಡ್ತಿರೋದು ಗಲಿ ಫುಡ್ಸ್. ಸೊ ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಸ್ಪಾಟು ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಒಂದು ಒಳ್ಳೆ ಒಂದು ಸ್ಪಾಟ್ ಅಂತೀನಿ. ಸೊ ಒಂದು ಮೇಲೇ ವ್ಯೂ ನೋಡ್ಬೋದು, ರೂಫ್ ಟಾಪ್ ರೆಸ್ಟೋರೆಂಟ್ ಥರ ಇದು. ಸೊ ಗಸ್ಟಮ್ ರೆಸ್ಟೋರೆಂಟ್ ಅಂತ HSR ಲೇಔಟು 7th ಸೆಕ್ಟರ್ಲಿರೋದು. ಸೊ ಮೇನ್ಲಿ ರೆಸ್ಟೋರೆಂಟ್ ಏನಂದರೆ ಒಂದು ಕೇರಳ ಕುಝಿನ್ ಅನ್ಬೋದು ನಾವು. ಸೊ ಒಂದು ಕೇರಳ ಡಿಶಸ್ನ ಲೈಕ್ ವೆರೈಟೀಸ್ ಆಫ್ ಡಿಶಸ್ನ ಇವರು ಸರ್ವ್ ಮಾಡ್ತಾರೆ. ಆ್ಯಂಡ್ ಮೇನ್ಲಿ ಈಗ ಸೆಪ್ಟೆಂಬರ್ ಇನ್ನೊಂದು ವೀಕಲ್ಲಿ ಓನಮ್ ಬೇರೆ ಬರ್ತೈತೆ, ಓನಮ್ ಸದ್ಯ. ಸೊ ಅದು ಕೂಡ ಇವರು ಲೈಕ್ ಒಂದು 25+ ಐಟಮ್ಸು ಒಂದು ಬನಾನ್ ಲೀಫಲ್ಲಿ ಸರ್ವ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಬೇಕಾದ್ರೆ, ಬಟ್ ಈಗ ಅದು ಅವೈಲೇಬಲ್ ಅಲ್ಲ. ಅದರಿಂದ ಒಂದಷ್ಟು ಐಟಮ್ಸ್ ಬೇಕಾದ್ರೆ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಕೇರಳ ಡಿಶಸ್ ಇದೆಯಲ್ಲ, ಲೈಕ್ ಮೇನ್ಲಿ ಲೈಕು ಆ ಒಂದು ಲೈಕ್ ಚಿಕನಲ್ಲೇ ವೆರೈಟೀಸ್ ಆಫ್ ಮಾಡ್ತಾರೆ, ಲೈಕ್ ಚಿಕನ್ ಕೊಂಡಾಟಮ್ ಅಂತ ಲೈಕ್ ಬೇರೆ ಬೇರೆ ವೆರೈಟೀಸ್ ಆಫ್ ಡಿಶಸ್ ಇರುತ್ತೆ. ಸೊ ಎಲ್ಲ ಇವ್ರು ಮಾಡ್ತಾರೆ. ಸೊ ಅದನ್ನು ಟೇಸ್ಟ್ ಮಾಡೋಣ. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ್ಯಂಡು ಮತ್ತೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಇದ್ದರೆ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ. ಇದು ಸೆಟ್ಲೆ ಓಕೆ, ಪ್ರಾನ್ಸ್ ಪ್ರಾನ್ಸ್. ಇದು ಫಸ್ಟ್ ನಾನು ಮೈದಾದಿಂದ ಡೀಪ್ ಮಾಡಿದ್ದೇನೆ. ಓಕೆ, ಈಗ ಇದು ಬೆಟರ್. ಈ ಬೆಟರ್ನಲ್ಲಿ ಗೋವನ್ ವಿಂಡಾಲೋ ಮಸಾಲ ಇದೆ. ಓಕೆ ಓಕೆ, ಗೋವನ್ ಮಸಾಲ, ಕಡೆಗೆ ಕುಮಿನ್ ಪೌಡರ್, ಜೀರಾ ಪೌಡರ್, ಕಡೆಗೆ ನಮ್ದು ಗರಂ ಮಸಾಲ ಪೌಡರ್. ಓಕೆ, ಹಾಫ್ ಮೊಟ್ಟೆ, ಅರ್ಧ ಮೊಟ್ಟೆ, ಕಡೆಗೆ ಕೊಕೋನಟ್ ಮಿಲ್ಕ್ ಇದೆ ಇದರಲ್ಲಿ, ಮೈದಾ, ಕೊಕೋನಟ್ ಮಿಲ್ಕ್, ಬೇಕಿಂಗ್ ಪೌಡರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಪೌಡರ್ ಇದೆ. ಈಗ ಇದು ಮಾಡಿ ನಾನು ಡೀಪ್ ಮಾಡ್ತೇನೆ. ಓಕೆ, ತಮ್ಮ ಸೊ ಫಸ್ಟ್ ಇಲ್ಲಿ ಸ್ಟಾರ್ಟರ್ ಥರ ಒಂದು ಡಿಶ್ ಕೊಡ್ತಾರೆ ನಾರ್ಮಲ್ ನೀವು ತಿನ್ನೋಕ್ಕೆ. ಸೊ ಕೇರಳ ಹಪ್ಪಳ ಅಂತ, ಆ್ಯಂಡ್ ನಾರ್ಮಲ್ ಪಾಪಡು. ಸೊ ಹಪ್ಪಳ ಕೊಡ್ತಾರೆ. ಸೊ ಅದೊಂಥರ ಲೈಕ್ ಈ ಥರ ಒಂದು ಪುಟ್ಟಿಯಲ್ಲಿ ಹಾಕಿ ಇದನ್ನು ಕೊಡ್ತಾರೆ, ಜೊತೆಗೆ ಇದ್ರಿಗೆ ಚಟ್ನಿ ಎಲ್ಲ ಕೊಡ್ತಾರೆ, ಒಂದು ಲೈಕ್ ಮಯೋನೀಸ್ ಥರ ಒಂದು ಡಿಶ್ಶು, ಜೊತೆಗೆ ಒಂದು ಮಿಂಟ್ ಚಟ್ನಿ. ಸೊ ಜೊತೆಗೆ ಇಲ್ಲಿ ಒಂದು 2 ಟೈಪ್ಸ್ ಆಫ್ ಜ್ಯೂಸಸ್ಸು ಏನಂದರೆ, ನಿಮಗೆ ಒಂದು ಬಂದು ಕೊಕ್ಕೊಮು, ಆ್ಯಂಡ್ ಇನ್ನೊಂದು ಬಂದು ನಿಮಗೆ ಲೈಕ್ ಬ್ಲೂ ಓಷನು, ಆ್ಯಂಡು ಜೊತೆಗೆ ಬಟರ್ ಮಿಲ್ಕು ಇದನ್ನು ಕೊಡ್ತಾರೆ. ಸೊ ಹೇಳ್ತಾ ಇನ್ನೊಂದು ಡಿಶ್ಶು ಬಂತು. ಯಾ ಇವತ್ತಷ್ಟೇ. ಸೊ ನೆಕ್ಸ್ಟ್ ಮಾತಾಡ್ದಂಗೆ ಜೊತೆಗೆ ಈ ಒಂದು ಇಶ್ಯೂ ಬಂತು. ಇದು ಬಂದು ವೆಜ್ ಕಟ್ಲೆಟ್ ಅಂತ, ಅಲ್ಲಿ ಪ್ರಿಪೇರಿಂಗ್ ನೋಡಿರ್ತೀರ ನೀವು. ಸೊ ಕಾರ್ನು ಆ್ಯಂಡ್ ಜೊತೆಗೆ ಲೈಕ್ ಗೀಯಲ್ಲಿ ಮಿಕ್ಸ್ ಮಾಡಿ ಸಕ್ಕದಾಗೈತೆ. ಸೊ ಫಸ್ಟು ನಾವು ಈ ಹಪ್ಪಳಿಂದಾನೆ ಹೋಗ್ಬಿಡೋಣ, ಬನ್ನಿ. ಸೊ ನಾರ್ಮಲ್ ಹಪ್ಪಳಾಗೆ ಈ ಇದೆಯಲ್ಲ ಮಯೋ ಥರ, ಸೊ ಅದನ್ನು ಟೇಸ್ಟ್ ಮಾಡ್ಬೋದು. ಚಿಲ್ಲಿ ಚಿಲ್ಲಿ, ಆಹಾ, ಸುಮ್ಮನೆ ಜಸ್ಟ್ ಲೈಟಾಗಿ ನಾನು ಟಚ್ ಮಾಡಿದ್ದು, ಖಾರ ಹಂಗೆ ಹೊಡಿತೈತೆ. ಹಪ್ಪಳ ಬಂದರೆ ಆರಾಮಾಗಿ ಒಂದು ಸ್ನ್ಯಾಕ್ಸ್ ಥರ ನೀವು ತಿನ್ಬೋದು. ಆ್ಯಂಡು ಇಲ್ಲಿ ಬ್ಲೂ ಓಷನು, ಆ್ಯಂಡು ಈ ಒಂದು ಕುಕ್ಕಮ್ಮು ಬಟರ್ ಮಿಲ್ಕ್ ಐತೆ. ಸೊ ಬಟರ್ ಮಿಲ್ಕ್ ಫಸ್ಟ್ ಹೋಗೋಣ. ಸಕ್ಕತ್ ಕೂಳಾಗೆ ಶುಂಠಿ ಜಾಸ್ತಿ ಹಾಕೋರೆ ಮೇನು ನಮ್ಮ ಕ್ಯಾಮರಾಮೆನ್ ಇಲ್ದಂಗೆ. ಸೊ ಒಂದೊಂದು ಬೈಟ್ಗೂ ಅದೇ ಸಿಗ್ತೈತೆ. ಸೊ ಇಟ್ ಈಸ್ ಎಸ್ ಸ್ಟಾರ್ಟಿಂಗಲ್ಲಿ ನೀವು ಕುಡಿಯೋಕ್ಕೆ ಚೆನ್ನಾಗೈತೆ. ಸೊ ಒಂದು ಕೇರಳ ಕುದಿರಿದ ತಕ್ಷಣ ಇವೆಲ್ಲ ಇದ್ದೇ ಇರಬೇಕು. ಸೊ ಅದಕ್ಕೆ ಸರ್ವ್ ಮಾಡ್ತವ್ರೆ. ಆ್ಯಂಡ್ ಇದು ಮೇನ್ ನನಗೆ ಅಲ್ಲಿ ಟೆಂಪ್ಟಿಂಗ್ ಆಗ್ತಿದ್ದು, ಎಸ್ ಸಾಫ್ಟ್ ಆಗೈತೆ ಅಂತ ಹಂಗೆ ಬ್ರೋಕ್ ಆಗ್ತೈತೆ. ಎಸ್, ಸೊ ಇದು ಬಂದು ವೆಜ್ ಕಟ್ಲೆಟು. ಸೊ ವೆಜ್ ಲವರ್ಸ್ಗೋಸ್ಕರ ಇದನ್ನು ಸಪ್ರೇಟಾಗಿ ಅವರು ಸ್ಪೆಷಲಾಗಿ ಮಾಡೋದಂತೆ. ಸೊ ಲೆಟ್ಸ್ ಗೋ ಒನ್ ಬೈಟ್. ಇನ್ನು ಬನ್ನಿ ಏನಾರ ಇದ್ದರೆ ಒಳಗಡೆ ಇದನ್ನು ನಿಕ್ಕಿ ಫಿಲ್ಅಪ್ ಮಾಡಿ ತಿನ್ಬೋದು. ಆ ಥರ ಐತೆ, ಲೈಟಾಗೆ ಸ್ವೀಟು, ಖಾರ ಅನ್ನೋದು ಇಲ್ಲ, ಬಟ್ ಲೈಟಾಗಿ ಒಂಚೂರು ಸ್ವೀಟಾಗೈತೆ. ಆ್ಯಂಡು ಆ ಮೇಲೆ ಲೇಯರ್ ಫಿನಿಷಿಂಗ್ ಇದೆಯಲ್ಲ, ಪರ್ಫೆಕ್ಟಾಗಿ ಐತೆ. ಸೊ ಇದನ್ನು ನೀವು ಇಷ್ಟೊಂದು ವೆರೈಟೀಸ್ ಆಫ್ ಚಟ್ನಿ ಕೊಟ್ಟಾರೆ, ಇದನ್ನು ಮಿಂಟು ಜೊತೆ ನಾವು ಹೋಗಿ ನೋಡೋಣ ಹೇಗಿದೆ ಅಂತ. ಅದ್ಭುತ ಆ ಟ್ಯಾಂಗಿನೇಸು. ಆ್ಯಂಡ್ ಜೊತೆಗೆ ನೆಕ್ಸ್ಟು ಯಾ ಗೋವನ್ ಪ್ರಾನ್ಸ್. ಓಕೆ, ಗೋವನ್ ಪ್ರಾನ್ಸ್ ಯಾ. ಸೊ ಇದು ಬಂದು ಪ್ರಾನ್ಸಲ್ಲೇ ನಿಮಗೆ ಆ ಕಿಂಗ್ ಪ್ರಾನ್ಸ್ ಅಂತೀವಲ್ಲ, ಸೊ ಆ ಒಂದು ವೆರೈಟಿ ಆಫ್ ಪ್ರಾನ್ಸು. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ವೆಯ್ಟ್ ಮಾಡಿ. ಓಕೆ, ಮಸ್ಟರ್ಡ್ ಸಾಸ್, ಗಾರ್ಲಿಕ್ ಸಾಸ್, ಸ್ಪೈಸಿ ಸಾಸ್ ಯಾ. ಓಕೆ, ಥ್ಯಾಂಕ್ ಯು. ಸೊ ಹಂಗೆ ನೋಡಿ, ನೆಕ್ಸ್ಟು ಈ ಕಿಂಗ್ ಪ್ರಾನ್ಸ್ ಯಾವಾಬಾ, ಏನು ಮೀನು ಇದು, ಲೆಗ್ ಪೀಸ್ ಥರ ಐತೆ. ಹಂಗೆ ತುಂಬ ಅನ್ನಿಸುತ್ತೆ, ಒಂಥರ ಮೇಕಿಂಗ್ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಸಖತ್ತಾಗಿ ಕನ್ನಡ ಬೇರೆ ಮಾತಾಡಿದ್ರು ಅವರು ಶೆಫು.
ಸೊ ಸಖತ್ ಬಿಸಿ ಬಿಸಿ ಆಗೈತೆ. ಸೊ ಇದನ್ನು ಆಮೇಲೆ ಬರೋಣ. ಸೊ ಫಸ್ಟ್ ಈ ಒಂದು ಕುಕ್ಕುಮ್ ಜ್ಯೂಸ್ ಹೇಗಿದೆ ಅಂತ ಟ್ರೈ ಮಾಡೋಣ, ಬನ್ನಿ. ಕುಕ್ಕುಮ್ ಫ್ಲೇವರ್ಗಿಂತ ಆ ನಿಂಬೆ ಹಣ್ಣು ಜ್ಯೂಸ್ ಆ ಒಂದು ಫ್ಲೇವರೇ ಜಾಸ್ತಿ ಬರ್ತೈತೆ ಅದರಲ್ಲಿ. ಸೊ ಚೆನ್ನಾಗೈತೆ, ಒಂದು ಕೂಲ್ ಡ್ರಿಂಕ್ಸ್ ಥರ ಕುಡಿಯೋಕ್ಕೆ, ಒಂದು ಸಾಫ್ಟ್ ಡ್ರಿಂಕ್ಸು, ಸೂಪರ್ಬ್ ಆಗೈತೆ. ಸೊ ಮೇಯ್ನ್ಲಿ ಇದು ಲೈಟಾಗಿ ಫಸ್ಟು ಅವರು ಸೆಮಿ ಕುಕ್ ಮಾಡಿದ್ರು, ಅದಾದಮೇಲೆ ಅದನ್ನು ಲೈಕ್ ಫುಲ್ಲಾಗಿ ಆ ಒಂದು ಆಯಿಲಲ್ಲಿ ತುಂಬ ಲೈಕ್ ಟೆಂಪ್ರೇಚರಿಗೆ ಅದನ್ನು ಕುಕ್ ಮಾಡಿದರು. ಸೊ ಲೆಟ್ಸ್ ಗೋ ಒನ್ ಬೈಟ್, ಹಂಗೆ ಹೋಗಿ ನೋಡೋಣ ಹೇಗಿದೆ ಅಂತ. ವಾವ್, ಫಸ್ಟು ಮೇಲೆ ಒಂದು ಲೇಯರ್ ಫುಲ್ಲು ಒಂಥರ ಕೋಟಿಂಗ್ ಥರ, ಅದಾದಮೇಲೆ ನೋಡ್ಬೋದು ನೀವು ಈ ಲೇಯರ್ ಫುಲ್ ನಿಮಗೆ ಕೋಟಿಂಗ್ ಬರುತ್ತೆ. ಆ್ಯಂಡ್ ದೆನ್ ಒಳಗಡೆ ನಿಮಗೆ ಮೇಯ್ನ್ ಪ್ರಾನ್ಸ್ ಇರೋದೇ ಅಲ್ಲೇ. ಸೊ ಇದನ್ನು ಅವರು ಬ್ಯಾಟ್ರಲ್ಲಿ ಏನೇನೋ ಮಿಕ್ಸ್ ಮಾಡಿದ್ರು, ಅದು ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನೀವು ನೋಡಿರ್ತೀರಾ. ಸೊ ಲೆಟ್ಸ್ ಗೋ ಒನ್ ಮೋರ್ ಬೈಟ್. ಸಖತ್ ಬಿಸಿ ಆಗುತ್ತೆ ಒಳಗಡೆ ಮೀಟು, ಸಖತ್ ಸಾಫ್ಟಾಗಿ ಮೇಯ್ನ್ಲಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಮೇಯ್ನ್ಲಿ ಒಳಗಡೆ, ಲೈಕ್ ಮೀಟ್ ಆ ಕನ್ಸಿಸ್ಟೆನ್ಸಿ ಇರಲಿ. ಆ್ಯಂಡ್ ಮಸಾಲ ಓವರ್ ಮಸಾಲ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಬಟ್ ಮೇಯ್ನ್ಲಿ ನಿಮಗೆ ಒಳಗಡೆ ಆ ಮೀಟ್ ಹಂಗೆ ಇರುತ್ತೆ. ಆ್ಯಂಡ್ ಮೇಲೇನು ಕೋಟಿಂಗ್ ಇದೆಯಲ್ಲ, ಸೊ ಆ ಬ್ಯಾಟ್ರು, ಸೊ ಅದು ಮಾತ್ರನೇ ನಿಮಗೆ ಆ ಎಂಟೈರ್ ಡಿಶ್ನ ನಿಮಗೆ ಫಿಲ್ಅಪ್ ಮಾಡುತ್ತೆ. ಸೊ ಇದು ಬಂದು ಚಿಲ್ಲಿ ಸಾಸ್ ಕೊಟ್ಟವರೆ, ಆ್ಯಂಡ್ ಮಸ್ಟರ್ಡ್ ಸಾಸು, ಆ್ಯಂಡು ಗಾರ್ಲಿಕ್ ಸಾಸು. ಸೊ ಗಾರ್ಲಿಕ್ ಸಾಸ್ ಜೊತೆ ಲೈಟಾಗಿ ಒಂಚೂರು ಹೋಗಿ ನೋಡೋಣ ಹೇಗಿದೆ ಅಂತ. ಸೊ ಎಸ್, ಲೈಟಾಗಿ ಗಾರ್ಲಿಕ್ ಸಾಸ್ನ ಟಚ್ ಮಾಡಿ. ವಾವ್, ಬಡ ಬಡ ಪ್ರಾನ್ಸ್ ಇವಂತಲ್ಲ ಆ ಥರ ಬಡ ಬಡ ಪ್ರಾನ್ಸು. ಮೀಟ್ ಮಾತ್ರ ಸಖತ್ ಟೆಂಡರ್ ಮೀಟು, ಸಾಫ್ಟಾಗಿ. ಸೊ ಪ್ರಾನ್ಸ್ ಈಸ್ ಪರ್ಫೆಕ್ಟ್ ಆ ಥರ ಅಂತೀನಿ. ಸೊ ನೆಕ್ಸ್ಟ್ ಡಿಸ್ಟಿಗೆ ವೆಯ್ಟ್ ಮಾಡೋಣ, ಸಲ್ವರಿಗೆ ಇದೀನಿ ಮುಗ್ಸೋಣ. ಓಕೆ ಅಂತಮ್ಮ, ಸೊ ಈಗ ಇವರು, ಸೊ ಇವರ ಸ್ಪೆಷಲ್ ಕೇರ್ಲಾ ವೆಜ್ ಮೀಲ್ಸ್ ಇದೆಯಲ್ಲ, ಸೊ ಅದನ್ನ ಈಗ ಸರ್ವ್ ಮಾಡ್ತಾರೆ. ಸೊ ಬೇಕಾದ್ರೆ ನೋಡ್ಕೊಳ್ಳಿ. ಎಸ್, ಓಕೆ. ಸೊ ಈಗ ಸದ್ಯಕ್ಕೆ ಇಲ್ಲಿ ಬನಾನಾ ಲೀಫ್ ಅವೈಲೇಬಲ್ ಇಲ್ಲ, ಸೊ ಅದಕ್ಕೋಸ್ಕರ ಸೊ ಒಂದು ಪ್ಲೇಟಲ್ಲಿ ಎಲ್ಲ ಐಟಮ್ಸ್ನ ಸರ್ವ್ ಮಾಡ್ತಾ ಇದ್ದೀವಿ. ಎಸ್, ಇರಿ. ಓಕೆ, ಸೊ ಇವೆಲ್ಲ ಒಂದು ಫುಲ್ ಬಾಳೆ ಎಲೆಯಲ್ಲಿ ನಿಮಗೆ ಇದನ್ನೆಲ್ಲ ಸರ್ವ್ ಮಾಡ್ತಾರೆ ಅವರು. ಈಗ ಸ್ಪೆಷಲಾಗಿ ಒಂದೊಂದು ಬೇರೆ ಬರ್ತೈತೆ. ಸೊ ಆ ಟೈಮಲ್ಲಿ ಏನೋ ದೇರ್ ವಿಲ್ ಬಿ 25 ಪ್ಲಸ್ ಮೋರ್ ಐಟಮ್ಸ್, ರೈಟ್? ಯಾ, ಓಕೆ. ಓ ನೋ ನಮ್, ಯಾ. ಸೊ ಅದನ್ನು ಖಂಡಿತ ಟ್ರೈ ಮಾಡೋಣ ಇಲ್ಲಿ ಬಂದು ನಾವು. ಸೊ ಎಸ್, ಮಿನಿ ವರ್ಷನ್ ಆಫ್ ದಟ್. ಹಾಂ, ಮಿನಿ ವರ್ಷನ್. ಸೊ ಓಕೆ, ಸೊ ಇದನ್ನು ಮಿನಿ ವರ್ಷನ್ ಅಂತೀವಿ, ಅದನ್ನು ಲೈಕ್ ಬಿಗ್ ವರ್ಷನ್ ಬಂದು ನಾವು. ಸಬಿಯಲ್, ಓಕೆ. ಸೊ ಕ್ಯಾರೆಟು ಇವೆಲ್ಲ ಇರುತ್ತೆ ಇದರಲ್ಲಿ. ಓಕೆ, ಸೊ ನೆಕ್ಸ್ಟು ಕೇರಳ ಸ್ಪೆಷಲ್ ಆ ರೈಸ್. ಯಶ್, ಓಕೆ. ಸೊ ಎಲ್ಲ ಬಿಸಿ ಬಿಸಿ ಆಗಿ ಹಂಗೆ ಹೋಗಿ ಹೋಗ್ತೈತೆ. ಸೊ ಮೇನ್ಲಿ ಬರುತ್ತೆ. ಸೊ ಇದರಲ್ಲಿ ಅವರು ಘೀನು ಮಿಕ್ಸ್ ಮಾಡ್ತಾರೆ ಮೇಲೆ ಕೋಟಿಂಗ್, ನಿನಗೆ ಗೊತ್ತಾಗಿರುತ್ತೆ. ಸೊ ಘೀ ಆ್ಯಂಡ್ ವಾಟ್ ಇಸ್ ದಿಸ್? ಘೀ ಆ್ಯಂಡ್ ಓಕೆ, ದಾಲ್. ಘೀ ಆ್ಯಂಡ್ ದಾಲ್ ಮಿಕ್ಸ್ ಆಗಿ ಒಂದು ಗ್ರೇವಿ ಥರ ನಿಮಗಿರುತ್ತೆ. ಎಸ್. ಸೊ ಫಸ್ಟ್ ಇದ್ರಲ್ಲಿ ಹೋಗೋಣ. ಆ್ಯಂಡ್ ಫೈನಲಿ ನಾವು ಸಾಂಬಾರ್ ಜೊತೆ ಟ್ರೈ ಮಾಡೋಣ. ಆ್ಯಂಡ್ ಇದು ಬಂದು ನಾವು ಟ್ರ್ಯಾಂಗೋರ್ ಚಿಕನಿಗೆ ಸಪ್ರೇಟಾಗಿ ತೊಗೊಂಡಿರೋದು, ಸೊ ಟೇಸ್ಟ್ ಮಾಡೋಣ ಅಂತ. ಸೊ ಒಂದು ಹಾಫ್ ಚಿಕನ್ ಇರುತ್ತೆ ಎಂಟೈರ್ಲಿ, ಸೊ ಆಮೇಲೆ ಟೇಸ್ಟ್ ಮಾಡೋಣ. ಯಾ, ಕೇರಳ ಪರಾಟ. ಎಸ್, ಕೇರಳ ಪರಾಟನೂ ಇದೆ, ಸೊ ಅದ್ರ ಜೊತೆಗೆ ಅದನ್ನು ಪರ್ಫೆಕ್ಟ್ ಆಗಿರುತ್ತೆ. ಯಾ, ಥ್ಯಾಂಕ್ ಯು. ಸೊ ಓಕೆ ಅಂತಮ್ಮ, ಸೊ ಎಲ್ಲ ಅವ್ರು ಸರ್ವ್ ಮಾಡಿಬಿಟ್ರು. ಸೊ ಸಾಂಬಾರ್ ಜೊತೆ ಆಮೇಲೆ ನಾವು ಟ್ರೈ ಮಾಡೋಣ. ಸೊ ಮೇಯ್ನ್ಲಿ ಕೇರಳ ಮೀಟ್ಸ್ ಅಂದ್ರೇ ನಿಮಗೆ ಅವರ ಸ್ಪೆಷಲ್ ಆ ಕರ್ರೀಸು, ಜೊತೆಗೆ ಆ ಸೈಡ್ಸ್ ಇರುತ್ತಲ್ಲ, ಸೊ ಅದನ್ನೇ ಅನ್ನೋದು. ಸೊ ಇದೊಂಥರ ಲೈಕ್ ಮಿನಿ ಮೀಲ್ ಅನ್ಬೋದು ನಾವು. ಸೊ ಓ ನಮಗೆ ಒಂದು ಮಿನಿ ಮೀಲ್ ಅಂತ ಕರಿಬೋದು. ಸೊ ಸ್ಪೆಷಲ್ ಮೀಲಲ್ಲಿ ನಿಮಗೆ ಒಂದು 25 ಪ್ಲಸ್ ಐಟಮ್ಸ್ ಇರುತ್ತಂತೆ, ಸೊ ಅದನ್ನ ಟ್ರೈ ಮಾಡೋಣ. ಸೊ ಇದು ಬಂದು ವೆಜ್ಜು ಅವಿಯಲ್ ಅಂತಾರೆ ಅದನ್ನು, ಲೈಕ್ ಇದಿರುತ್ತಲ್ಲ ಈ ಬೀಟ್ರೂಟು, ಸೊ ಅದನ್ನ ಚಿಕ್ಕ ಪೀಸಸ್ ಬೈಟ್ಸ್ ಹಾಕಿ ಕಟ್ ಮಾಡ್ತಾರೆ. ಸೊ ಬರೀ ಇದನ್ನ ಮಾತ್ರ ಟ್ರೈ ಮಾಡೋಣ. ನೀವು ಚಿಕ್ಕ ಪೀಸಸ್, ಈ ಕೊಬ್ಬರಿ ಬೈಟ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಹಂಗೆ ಲೈಕ್ ಗ್ರೈಂಡ್ ಮಾಡಿ ಹಾಕಿ ಬೀಟ್ರೂಟು, ಈ ಕರಿಬೇವು ಸೊಪ್ಪು, ಸೊ ಎಲ್ಲ ಮಿಕ್ಸ್ ಮಾಡಾಗವ್ರೆ. ಸೊ ಒಂಥರ ಚೆನ್ನಾಗೈತೆ, ಬರೀ ಇದನ್ನೇ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದು, ಸೊ ಇದೊಂಥರ ಡಿಶ್ ಅಂದರು ಅವರು. ಸೊ ಇದರಲ್ಲಿ ನಿಮಗೆ ಆ ಬಟಾಣಿ ಮತ್ತು ಈ ಪೊಟ್ಯಾಟೊ, ಸೊ ಎಲ್ಲ ಇರುತ್ತೆ. ಸೊ ಎಸ್, ಒಂದು ಉಪ್ಪಷ್ಟು ಹೊಂದಿರಲ್ಲ, ಬಟ್ ಒಂದು ಸೆಟ್ಲಾಗಿರೋ ಒಂದು ಡಿಶು ಪರ್ಫೆಕ್ಟಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು, ಸೊ ಇದರಲ್ಲಿ ಮೇನ್ ಅವರು ಈ ಕ್ಯಾರೆಟ್, ಚಿಕ್ಕ ಚಿಕ್ಕ ಪೀಸಸ್ ಕ್ಯಾರೆಟು ಮತ್ತು ಈ ಕೋಕೋನಟ್ ಇವೆಲ್ಲ ಮಿಕ್ಸ್ ಮಾಡಿ ಒಂದು ಗ್ರೈಂಡ್ ಮಾಡಿ ಒಂದು ಡಿಶ್ ಥರ ಇರುತ್ತೆ. ಸೊ ಇದು ನಾನು ಬೈಟ್ ಹೋಗೋಣ. ಓಹೋ, ದಿಸ್ ಇಸ್ ಕಾಲ್ಡ್ ಆಸ್ ಲೈಕ್ ಒಂದೊಂದು ಥರ ಟೈಪ್ ಆಫ್ ಅವಿಯಲ್ ಅಂತಾರೆ, ಅಂದರೆ ಒಂದೊಂದು ಥರ ಆಫ್ ಒಂದು ಸೈಡ್ಸ್ ಥರ ಅನ್ಬೋದು ನಾವು. ಸೊ ಫೈನಲಾಗಿ ಈ ದಾಲು, ಈ ಗೀ, ಸೊ ಬರೀ ಈ ಎರಡು ಕಾಂಬಿನೇಷನಲ್ಲಿ ಒಂದು ಗ್ರೇವಿ ಥರ ಮಾಡ್ತಾರೆ ಅವರು. ಒಂದು ಲೈಕ್ ಒಂದು ಸಾಂಬಾರ್ ಥರ ಅಂದ್ಕೊಳ್ಳಿ, ಒಂದು ಕನ್ಸಿಸ್ಟೆನ್ಸಿ ಲೈಕ್ ಥಿಕ್ ಕನ್ಸಿಸ್ಟೆನ್ಸಿ ಇರೋದು. ಸೊ
ಸೊ ಲೆಟ್ಸ್ ಗೋ ಒನ್ ಬೈಟ್ ವಿತ್ ಈ ಒಂದು ಎಸ್. ಈ ಕುಚ್ಚಲಕ್ಕಿ ಇರುತ್ತಲ್ಲ, ಸೊ ಅದ್ರ ಜೊತೆ ಇದೊಂಥರ ಬರೀ ಗೀನೇ ನೀವು ತಿಂದರೆ ಹೇಗಿರುತ್ತೋ ಆ ಗೀ ರೈಸ್ ಥರ, ಸೊ ಆ ಥರ ಒಂದು ಫ್ಲೇವರ್ ಕೊಡ್ತೈತೆ. ಲೈಕ್ ಜಾಸ್ತಿ ಉಪ್ಪಿಲ್ಲ, ಒಂದು ಸೆಟ್ಲಾಗಿರೋ ಒಂದು ಮೀಲ್ಸು. ಬಟ್ ಒಂದೊಂದು ಡಿಶ್ಶೂ ಲೈಕ್ ಒಂದೊಂದು ಹಿಸ್ಟ್ರಿ ಐತೆ ಅದಕ್ಕೆ ಅಂತ. ಸೊ ಆ ಥರ ಒಂದು ವೆರೈಟಿ ಅನ್ಬೋದು. ಸೊ ಈ ಪೊರಿಯಲ್ ಇದೆಯಲ್ಲ, ಈ ಬೀಟ್ರೋಟ್ ಪೊರಿಯಲು, ಸೊ ಅದ್ರ ಜೊತೆ ಫೈನಲಾಗೆ ಇದನ್ನು ಮಿಕ್ಸ್ ಮಾಡೋಣ, ಬೈಟ್ ಹೋಗೋಣ. ಇದು ಸೆಟ್ಲಾಗಿರೋದ್ರಿಂದ ಆ ಪೊರಿಯಲ್ಲಿರೋ ಒಂದು ಡಾಮಿನೇಷನ್ ಮಸಾಲ ಇದನ್ನು ಬೀಟ್ ಮಾಡ್ತಾಯಿದೆ. ಸೊ ಎಲ್ಲ ಮಿಕ್ಸಲ್ಲಿ ಸುಲಭವಾಗೈತೆ. ಆ್ಯಂಡ್ ಫೈನಲಿ ಬಂದು ಇಲ್ಲಿ ನಿಮಗೆ ಈ ಸಾಂಬಾರ್ ಸಿಗುತ್ತೆ. ಸೊ ಸಾಂಬಾರ್ ಜೊತೆ ಒಂದು ಬೈಟ್ ಹೋಗೋಣ. ಮೇನ್ಲಿ ಇವರು ಸಾಂಬಾರಲ್ಲಿ ಈ ಸ್ಪೈಸಸ್ ತುಂಬ ಜಾಸ್ತಿ ಹಾಕಿರ್ತಾರೆ, ಯೂಸ್ ಮಾಡಿರ್ತಾರೆ. ಸೊ ಲೆಟ್ಸ್ ಗೋ ಒನ್ ಬೈಟ್. ಆ ಕೇರಳ ಮೀಲ್ಸ್ ನೀವು ಎಲ್ಲೇ ಹೋದ್ರೂ ಈ ಸಾಂಬಾರು ಸಿಮಿಲರ್ ಟೇಸ್ಟ್ ಇರುತ್ತೆ ಎಲ್ಲ ಕಡೆ. ಲೈಕ್ ಆ ಗರಂ ಮಸಾಲ ಇರಲಿ, ಆ ಒಂದು ಸ್ಪೈಸಸ್ಸು ಎಲ್ಲ ಲೈಕ್ ಈಕ್ವಲಿ ಎಲ್ಲರು ಲೈಕ್ ಎಲ್ಲ ಕಡೆ ಎಲ್ಲ ಹೋಟ್ಲವರು ಇದನ್ನು ಸೇಮ್ ಆಗಿ ಯೂಸ್ ಮಾಡ್ತಾರೆ. ಟೋಟ್ಲಿ ಇಷ್ಟೊಂದು ಡಿಶಲ್ಲಿ ಲೈಕ್ ಈ ಸಾಂಬಾರು ಮಾತ್ರ ನಾನು ಪಕ್ಕ ಕ್ರೇಜಿ ಅಂತೀನಿ. ಸೊ ಈ ಸಾಂಬಾರು ಈ ಲೈಕ್ ಸೈಡ್ಸ್ ಇದೆಯಲ್ಲ, ಈ ಅವಿಯಲ್ಸ್ ಎಲ್ಲಾನೇ, ಸೊ ಅವಿಯಲ್ಸ್ ಎಲ್ಲ ಒಂದು ಪಕ್ಕ ಡಿಶ್ ಅಂತೀನಿ ಖಂಡಿತ. ಇದನ್ನು ಮುಂದೆ ನೀವು ಟ್ರೈ ಮಾಡಬೇಕು. ಸೊ ಒಂದು ಮಿನಿ ಲೈಕ್ ವೆಜ್ ಮೀಲ್ಸ್ ಅನ್ಬೋದು ನಾವು ಇದನ್ನು. ಇಸ್ ಅಲ್ಟಿಮೇಟು. ಆ್ಯಂಡ್ ಫೈನಲಿ ಈ ಟ್ರಾಂಗೂರ್ ಚಿಕನ್ ನೀವು ವೆಯ್ಟ್ ಮಾಡ್ತಿರೋದು, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆ ಆ ಪರೋಟ, ಕೇರಳ ಪರೋಟ ಜೊತೆ ಹೋಗೋಣ. ಸೊ ಒಂದು ಹಾಫ್ ಚಿಕನ್ನ ಹಂಗೆ ಕಟ್ ಮಾಡೋಕ್ಕಿಡ್ತಾರೆ. ಆ್ಯಂಡ್ ಮೇಲೆ ಒಂದು ಲಾಟ್ ಆಫ್ ವೆರೈಟೀಸ್ ಆದ ಒಂದು ಸ್ಪೈಸಸ್ ಹಾಕಿ ಆ ಮಸಾಲಾಸು. ಸೊ ಯಾ, ಥ್ಯಾಂಕ್ ಯು. ಸೊ ಲೆಟ್ಸ್ ಗೋ. ಮೇನ್ಲಿ ಇವ್ರ ಹತ್ರ ಒಂದು ಆ ಒಂದು ಏನದು ಕ್ರಿಯೇಟಿವ್ ಆಗಿ ಒಂದು ಡೆಕೋರೇಷನ್ ಥರ ಅಂತೀವಲ್ಲ, ಲೈಕ್ ಪ್ರೆಸೆಂಟೇಷನ್ ಮೇನ್ಲಿ. ಸೊ ಆ ಪ್ರೆಸೆಂಟೇಷನ್ ಬಂದು ಸಖತ್ತಾಗಿ ಮಾಡವ್ರೆ. ಸೊ ಪ್ರೆಸೆಂಟೇಷನ್ಗೆ ಒಂದು ಬಿಗ್ ಥಂಬ್ಸ್ ಅಪ್ ಅನ್ಬೋದು. ಸೊ ಪರೋಟ ಮೇನ್ಲಿ ಕೇರಳ, ಈ ಒಂದು ರೆಡಿಮೇಡ್ ಪರೋಟ ಅಲ್ಲದೆ ಕೇರಳ ಪರೋಟಾಗೆ ಒಂದಷ್ಟು ಫ್ಯಾನ್ಸ್ ಬೇಸ್ ಇದೆ ಆ ಕೇರಳ ಪರೋಟ ಇಷ್ಟ ಮಾಡೋರು. ಸೊ ಇದನ್ನು ನಾವು ಈ ಒಂದು ಟ್ರಾಂಗೂರ್ ಚಿಕನ್ ಜೊತೆ ಹೋಗೋಣ. ಚಿಕನ್ ಮಾತ್ರ ನೋಡುವಾಗಲೇ ಗೊತ್ತಾಗ್ತೈತೆ, ಒಂದು ಫುಲ್ಲು ಒಂದು ತಂದೂರಿ ಒಂದು ಸೆಮಿ ಕುಕ್ ಅಂತೀವಲ್ಲ, ಸೆಮಿ ಕುಕ್ ಥರ ಆಗಿ ಅದಾದಮೇಲೆ ಮಸಾಲೆ ಯೂಸ್ ಮಾಡೋರೆ. ಸೊ ಮೇನ್ಲಿ ಅಲ್ಲಿ ಸೆಮಿ ಗ್ರೇವಿ ಥರ ಒಂದು ಐತೆ, ಅದ್ರ ಜೊತೆ ಒಂದು ಬೈಟ್ ಹೋಗೋಣ ಬನ್ನಿ. ಆಹಾ, ನಿಮಗೆ ಲೈಟಾಗಿ ಸ್ವೀಟ್ನೆಸ್ ಇರುತ್ತೆ ಆ್ಯಂಡ್ ಟ್ಯಾಂಗಿನೆಸ್ ಇರುತ್ತೆ. ಖಾರ ಬಂದು ತುಂಬ ಕಮ್ಮಿ, ಖಾರ ಅಷ್ಟೊಂದು ಇರೋಲ್ಲ. ಬಟ್ ಒಂದು ಸ್ವೀಟು ಮತ್ತು ಹುಳಿ ಅಂಶ ಎಲ್ಲ ಒಂದು ಮಿಕ್ಸ್ ಆಗಿರೋ ಒಂದು ಡಿಶ್ ಅನ್ಬೋದು. ಆ್ಯಂಡ್ ಇಲ್ಲಿ ಚಿಕನ್ ಪೀಸಸ್ ಎಲ್ಲ ಹೆವಿ ಅನ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಪೊಟ್ಯಾಟೊ ಇದೆಯಲ್ಲ, ಚಿಕ್ಕ ಚಿಕ್ಕ ಪೊಟ್ಯಾಟೊನೂ ಹಾಕವ್ರೆ. ಸೊ ಎಲ್ಲ ಮಿಕ್ಸು ಒಂಥರ ಅನ್ಬೋದು. ಮೇನ್ಲಿ ಇವರ ಚಿಕನ್ ಪೀಸಸ್ಸು. ಸೊ ಲೆಟ್ಸ್ ಗೋ ಒಂದು ಬೈಟ್ ಅಂತೀನಿ. ಸಕ್ಕ ಟೆಂಡರಾಗಿ ಆ ಮೀಟು. ಸೊ ನೋಡ್ಬೋದು ಆ ಮೀಟ್ ಹೇಗಿದೆ ಅಂತ, ಫುಲ್ ಟೆಂಡರ್ ಮೀಟು. ಆ ಒಂದು ಮಸಾಲೆ ಏನು ಇದೆಯಲ್ಲ ಒಳಗಡೆವರೆಗೂ ಅದನ್ನು ಇನ್ಫ್ಯೂಸ್ ಮಾಡೋರೆ. ಲಿಟ್ರಲಿ ಇದನ್ನು ಕಂಪೇರ್ ಮಾಡಿದ್ರೆ ಆ ಬಟರ್ ಚಿಕನ್ ಇದೀನಿಯಲ್ಲ, ಆ ಬಟರ್ ಚಿಕನ್ ಒಂದು ಟೇಸ್ಟ್ ಕೊಡುತ್ತೆ, ಒಂದು ಸ್ವೀಟ್ನೆಸ್ಸು. ಅದೇ ಸಿಮಿಲರ್ ಸ್ವೀಟ್ನೆಸ್ಸು ನಿಮಗೆ ಒಂದು ಟ್ರಾಂಗೂರ್ ಚಿಕನ್ ಇರುತ್ತೆ. ಬಟ್ ಎಂಟೈರ್ಲಿ ಡಿಫ್ರೆಂಟ್ ಇದು, ಲೈಕ್ ಆ ಕೇರಳ ಸ್ಪೈಸಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಎಂಟೈರ್ಲಿ ಡಿಫ್ರೆಂಟು, ಬಟ್ ಸ್ಲೈಟ್ಲಿ ನಿಮಗೆ ಆ ಒಂದು ಫೀಲ್ ಕೊಡುತ್ತೆ, ಲೈಕ್ ಆ ಬಟರ್ ಚಿಕನ್ ಆ ಒಂದು ಸ್ವೀಟ್ನೆಸ್ಸು. ಬಟ್ ಅದೆಲ್ಲ ಇದು ಟೋಟಲಿ ಡಿಫ್ರೆಂಟು. ಫೈನಲಾಗೆ ಸ್ವಲ್ಪ ಚಿಕನ್ ಪೀಸ್ ತೊಗೊಂಡು ನಮ್ಮ ಸ್ಟೈಲಾಗಿ ಒಂದು ದೊಡ್ಡ ಬೈಟ್ ಹೋಗಲೇಬೇಕು. ಸೊ ಲೈಟಾಗಿ ಒಂಚೂರು ಚಿಕನ್ ಪೀಸು ಇವರ ಮಸಾಲ ಲೈಟಾಗೆ ಮಿಕ್ಸ್ ಮಾಡಿ. ಸೊ ಲೆಟ್ಸ್ ಗೋ ಒನ್ ಮೆಗಾ ಬೈಟ್. ಅದ್ಭುತ. ಆ ಚಿಕನ್ ಪೀಸ್ ಎಲ್ಲ ಸಖತ್ತಾಗಿ ಕುಕ್ ಆಗಿದೆ ಟೆಂಡರಾಗೆ. ಬಂದರೆ ಖಂಡಿತ ಈ ಒಂದು ಟ್ರಾಂಗೂರ್ ಚಿಕನ್ನ ನೀವು ಖಂಡಿತ ಟ್ರೈ ಮಾಡಬೇಕು. ಆ್ಯಂಡ್ ಜೊತೆಗೆ ಮೀಲ್ಸು, ಸೊ ಓನಮ್ ಸ್ಪೆಷಲಿನ ಒಂದು ಜಸ್ಟ್ ಒಂದು ವೀಕೆ, ಸೊ ಸೆಪ್ಟೆಂಬರ್ 8 ಇವೆಲ್ಲ ಫುಲ್ ಆಗಿರುತ್ತೆ. ಸೊ ಖಂಡಿತ ಬಂದು ಅದನ್ನು ಟ್ರೈ ಮಾಡಿ. ಸೊ ಇಷ್ಟನ್ನೆಲ್ಲ ಮುಗಿಸ್ಬಿಟ್ಟು ಮಸ್ಟ್ ರೆಕಮೆಂಡ್ ಎಲ್ಲ ನಿಮಗೆ ಔಟ್ರಲ್ಲಿ ಹೇಳ್ತೀನಿ. ಸೊ ವೆಯ್ಟ್ ಮಾಡಿ. ಆ ಮೀಲ್ಸ್ ತಿನ್ಬಲ್ಲ, ಸೊ ಅದಕ್ಕೆ ಪಾಯಸಂ ಇರಲೇಬೇಕು. ಸೊ ಅದಕ್ಕೆ ಅಡೆ ಪಾಯಸಂ ಅಂತ ಕೊಟ್ಟವರೆ. ಸೊ ಎಸ್, ಸೊ ಇಲ್ಲಿ ನೋಡ್ತೀರಾ ನೀವು. ಸೊ ಚಿಕ್ಕ ಚಿಕ್ಕ ಪೀಸಸ್ ಕ್ಯಾಶನ್ನು ಕಟ್ ಮಾಡೋಕವ್ರೆ. ಸೊ ಎಸ್, ಸೊ ಲೆಟ್ಸ್ ಗೋ ಒನ್ ಬೈಟ್. ಎಲ್ಲ ಫುಲ್ ಹೆವಿ ಆಯಿತು, ಎಲ್ಲ ತಿನ್ನೋಕ್ಕಾಗ್ತಿಲ್ಲ. ಯಾಕಂದರೆ ಆ ಒಂದು ಕುಶಲಕ್ಕಿ ಏನಿದೆಯಲ್ಲ ಅದು ತುಂಬ ಹೆವಿ. ಅದು ಲೈಕು ಈಗ ಫಾರ್ಮಿಂಗ್ ಮಾಡೋರು ಲೈಕು ಅವರೆಲ್ಲ ತುಂಬ ತಿಂತಾರೆ ಅದನ್ನು. ಯಾಕಂದರೆ ಅದು ನೀವು ಬೆಳಗ್ಗೆ ಅದನ್ನು ತಿಂದರೆ
ಪೂರ್ತಿ ಮಧ್ಯಾಹ್ನವರೆಗೂ ಅದು ಇದ್ದೇ ಇರುತ್ತೆ, ಅದು ಅಷ್ಟು ಜಲ್ದಿ ಡೈಜೆಸ್ಟ್ ಆಗೋಲ್ಲ. ಸೊ ತುಂಬ ಹೆಲ್ತಿ ಬೇರೆ ಅದು. ಸೊ ಕೇರಳ ನೀವು ಯಾವುದೇ ಮೀಲ್ಸ್ ಇರಲಿ, ಯಾವುದೇ ಹೋಟೆಲ್ಗೆ ಹೋಗಲಿ, ಸೊ ಅಲ್ಲಿ ಖಂಡಿತ ಆ ಒಂದು ರೈಸ್ ಇದ್ದೇ ಇರುತ್ತೆ ನಿಮಗೆ. ಸೊ ಲೆಟ್ಸ್ ಗೋ ಒನ್ ಬೈಟ್. ಸೊ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗೆ. ಯಾ ಸೊ ಬನ್ನಿ, ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ ಫೈನಲಿ. ಅವರಂದರು ಜಾಗ್ರಿ ಯೂಸ್ ಮಾಡ್ತೀವಿ ನಾವು ಅಂತ. ಸೊ ಬರೀ ಒಂದು ಬೈಟ್ಗೆ ಗೊತ್ತಾಗುತ್ತೆ ಆ ಜಾಗ್ರಿ ಇದೆ ಅಂತ. ಆ ಟೇಸ್ಟು ಮತ್ತು ಸ್ವಲ್ಪ ಪಕ್ಕದಲ್ಲಿ ತೊಗೊಂಡ್ರೆ ಆ ಸ್ಮೆಲ್ ಬರುತ್ತೆ, ಒಂದು ಅರೋಮಾ. ಅಡ ಅಂದರೆ ಲೈಕ್ ಏನಂದರೆ ಈ ಇದ್ದಿರುತ್ತಲ್ಲ ಪಾಸ್ತಾ ಇರುತ್ತಲ್ಲ, ಆ ಪಾಸ್ತಾನ ನೀವು ಬಿಟ್ಸ್ ಬಿಟ್ಸಾಗಿ ಕಟ್ ಮಾಡಿದ್ರೆ ಏನಿರುತ್ತೋ, ಸೊ ಅದನ್ನೇ ಅಡ ಅನ್ನೋದು ಅವರು. ಸೊ ಆ ಚಿಕ್ಕ ಚಿಕ್ಕ ಬೀಜಸ್ ಇರುತ್ತೆ ಬೈಟ್ಸು. ಯಾ ಅಡ ಸೂಪರ್ ಓವರು ಸ್ವೀಟ್ ಅಂತೀವಲ್ಲ ಅದು ತುಂಬ ಜಾಸ್ತಿ ಇರುತ್ತೆ, ಡಾಮಿನೇಟ್ ಮಾಡುತ್ತೆ, ಯಾಕಂದರೆ ಜಾಗ್ರಿ ಇರೋದು ತುಂಬ ಜಾಸ್ತಿ ಹಾಕಿ ಲೈಕು ಮೇಲೆ ಗೀ ಬೇರೆ ಹಾಕ್ತಾರೆ ಅವರು. ಆ ಗೀಯಿಂದ ಆ ಸ್ವೀಟ್ನೆಸ್ಸು ತುಂಬ ಹೆಚ್ಚಾಗುತ್ತೆ. ಬರೀ ಇದೊಂದು ತಿಂದರೆ ಮುಗಿದ್ಗದೆ, ಇಲ್ಲೇ ಫ್ಲ್ಯಾಟ್ ಆಗದೆ ಲೈಕು ಆ ಥರ ಐತೆ. ಬಟ್ ಒಂದು ಮೀಲ್ಸ್ಗೆ ಖಂಡಿತ ಅದನ್ನು ಟೇಸ್ಟ್ ಮಾಡುವಾಗ ಅಷ್ಟೆಲ್ಲ ಖಾರ ಉಪ್ಪು ಎಲ್ಲ ಐಟಮ್ಸ್ ತಿಂದಿರ್ತೀವಿ, ಫೈನಲಿ ಒಂದು ಟಚಪ್ ಆಗಿ ಒಂದು ಸ್ವೀಟ್ ಐಟಮು ಪರ್ಫೆಕ್ಟ್ ಫಿನಿಷಿಂಗ್ ಆಗಿರುತ್ತೆ. ಸೊ ಖಂಡಿತ ಬಂದರೆ ಆ ಚಿಕನ್ ಸ್ಟಾರ್ಟಿಂಗಲ್ಲಿ ಆ ಒಂದು ಕಿಂಗ್ ಒಂದು ಪ್ರಾನ್ಸ್ ಇತ್ತಲ್ಲ ಆ ಗೋನ್ ಪ್ರಾನ್ಸು, ಸೊ ಅದನ್ನು ಟ್ರೈ ಮಾಡಿ. ಆ್ಯಂಡ್ ಜೊತೆಗೆ ಆ ಕಟ್ಲೆಟು, ಸೊ ಅದು ಚೆನ್ನಾಗಿತ್ತು ವೆಜ್ ಕಟ್ಲೆಟು. ಆ್ಯಂಡ್ ಜೊತೆಗೆ ಫೈನಲಿ ಅವರ ಮೀಲ್ಸು, ಸೊ ಇವೆಲ್ಲ ಇಲ್ಲಿ ಫಾಸ್ಟ್ ಮೂವಿಂಗ್ ಡಿಶಸ್ಸು. ಆ್ಯಂಡ್ ಮೇನ್ಲಿ ಅವರ ಮೇನ್ ಕೋರ್ಸ್ ಅನ್ಬೋದು ಇದನ್ನು. ಸೊ ಅದನ್ನು ನೀವು ಖಂಡಿತ ಟ್ರೈ ಮಾಡ್ಬೋದು. ಆ್ಯಂಡ್ ಮರ್ತೆ ಈ ಒಂದು ಅಡ ಪಾಯಸನ ಕೇಳಿ ನೀವು ಇಲ್ಲಿ ಟ್ರೈ ಮಾಡಿ. ಸೊ ಇನ್ನೊಂದು ಹೊಸ ವೇಳೆ ಸಿಗೋಣ, ಮಸ್ಟ್ ಮಸ್ಟ್ ರೆಕಮೆಂಡ್ ಅಂದರೆ ಅದೇ. ಆ್ಯಂಡ್ ಲೈಕ್ ಡಿಸ್ಕ್ರಿಪ್ಷನಲ್ಲಿ ಇವರ ಕಾಸ್ಟ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಜೊತೆಗೆ ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ವಿಸಿಟ್ ಮಾಡ್ಬೋದು. ಸೊ ಇನ್ನೊಂದು ಹೊಸ ವೇಳೆ ಸಿಗೋಣ. ಆ್ಯಂಡ್ ಇಲ್ ದನ್ ಬಾಯ್ ಫ್ರಮ್ ಶರತ್.